ನಾನು ಬಂದೆ ನಾನು ಮತ್ತೆ ಬಂದೆ ನಿಮ್ಮ ಅಸ್ತದ ಶುಭ ಸುದ್ದಿಯ ಹೊತ್ತು ಬಂದೆ ನೆನೆಸಿರದ ಹೊತ್ತಿನಲ್ಲಿ ಕಷ್ಟದಲ್ಲಿರುವಾಗ ಕೈ ತುಂಬ ಹಣ ಬಂದರೆ ಆಗುವಷ್ಟು ಸಂತೋಷ ಬೇರೆ ಯಾವಾಗಲೂ ಇರುವುದಿಲ್ಲ ಹಣ ಬರುತ್ತದೆ ಎಂಬ ಯಾವ ಸೂಚನೆಯೂ ಇರುವುದಿಲ್ಲ ಅಂತಹ ಸಮಯದಲ್ಲಿ ಲಾಟ್ರಿ ಹೊಡೆದಂತೆ ವ್ಯವಹಾರದಲ್ಲಿ ಲಾಭ ಬರಬಹುದು ಲಾಟ್ರಿ ಹೊಡೆಯಬಹುದು ಬೇರೆ ಯಾರಾದರೂ ಸಹಾಯದ ರೂಪದಲ್ಲಿ ಹಣ ಕೊಟ್ಟು ನೆರವಾಗಬಹುದು ಅಂತಹ ಅದೃಷ್ಟ ಇರುವ ಜನರ ಹಸ್ತದಲ್ಲಿ ಯಾವ ಚಿಹ್ನೆಗಳಿರುತ್ತದೆ ಎಂದು ಇಂದು ನಿಮ್ಮ ಜೊತೆ ಚರ್ಚಿಸಬೇಕೆಂದಿದ್ದೇನೆ ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದರಲ್ಲಿ ಬರುತ್ತಿರುವ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹಣ ಕೊಡಬೇಕಾಗಿಲ್ಲ ಸಪೋರ್ಟ್ ಮಾಡಿ ನಿಮ್ಮ ಸಹಕಾರ ನಮಗೆ ಅತಿ ಮುಖ್ಯ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಮಾತ್ರ ವಿಡಿಯೋ ಮುಗಿದ ಮೇಲೆ ಕೆಳಗೆ ಬಲಗಡೆ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಸ್ಥಳದಲ್ಲಿ ಬೆರಳನ್ನು ಒತ್ತಿ ಅಷ್ಟೇ ಸಾಕು ಹಾಗೆಯೇ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಇದರಲ್ಲಿ ಬರುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಯಾವ ಕಾರ್ಯಕ್ರಮವೂ ನಿಮಗೆ ಮಿಸ್ ಆಗುವುದಿಲ್ಲ ಅದು ಹಾಗೆ ಮಾಡುವುದರಿಂದ ನಿಮಗೆ ಹೆಚ್ಚಿನ ವಿಷಯಗಳು ತಿಳಿದು ಬರುತ್ತದೆ ತಿಳಿಯಲು ಸಾಧ್ಯವಾಗುತ್ತದೆ ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಲು ಮರೆಯಬೇಡಿ ಈಗ ವಿಷಯಕ್ಕೆ ಬರುತ್ತೇನೆ ಈಗಾಗಲೇ ಹಲವು ವಿಡಿಯೋಗಳಲ್ಲಿ ಆಸ್ತಿ ಹಣ ಜಮೀನು ಬರುವ ರೇಖೆ ಮತ್ತು ಚಿಹ್ನೆಗಳ ಬಗ್ಗೆ ಹೇಳಿದ್ದೇನೆ ಹಾಗೆಯೇ ಆಕಸ್ಮಿಕವಾಗಿ ಹಣ ಆಸ್ತಿ ಬರುವ ರೇಖೆಗಳ ಬಗ್ಗೆ ಹೇಳುತ್ತಿದ್ದೇನೆ ಅಷ್ಟದಲ್ಲಿ ಅದೃಷ್ಟ ಬರುವ ವಿಚಾರಗಳನ್ನು ತಿಳಿಸುವ ರೇಖೆಗಳೆಂದರೆ ಭಾಗ್ಯರೇಖೆ ಇದು ನೋಡಿ ಭಾಗ್ಯರೇಖೆ ಇದು ಸೂರ್ಯರೇಖೆ ಇಲ್ಲಿ ಸೂರ್ಯರೇಖೆ ಇದು ಸೂರ್ಯರೇಖೆ ಸೂರ್ಯರೇಖೆ ಸೂರ್ಯಪರ್ವ ಇದು ಸೂರ್ಯಪರ್ವ ಅಂದರೆ ಸೂರ್ಯರೇಖೆ ಸೂರ್ಯಪರ್ವ ಮತ್ತು ಶುಕ್ರಪರ್ವ ಇದು ನೋಡಿ ಶುಕ್ರಪರ್ವ ಇದು ಇಲ್ಲಿರುತ್ತೆ ಇದು ಅಂದರೆ ಶುಕ್ರಪರ್ವ ಇದು ಶುಕ್ರಪರ್ವ ಮಂಗಳ ಇಲ್ಲಿ ಮಂಗಳ ಒಂದು ಬರುತ್ತೆ ಇಲ್ಲಿ ಮಂಗಳ ಎರಡು ಬರುತ್ತೆ ಇವು ಎಲ್ಲವೂ ಮಂಗಳ ಪರ್ವ ಹಾಗೂ ಗುರುಪರ್ವ ಇದು ಗುರುಪರ್ವ ಹಾಗೂ ಇದು ಗುರುಪರ್ವ ಉದ್ಯೋಗದಿಂದ ಧನ ಬರುವುದನ್ನು ಶನಿ ಪರ್ವ ಇದು ಉದ್ಯೋಗದಿಂದ ಧನ ಬರುವುದನ್ನು ವ್ಯವಹಾರದಿಂದ ಹಣ ಬರುವುದನ್ನು ಬುಧಪರ್ವ ವಿದೇಶದಿಂದ ಹಣ ಬರುವುದು ಚಂದ್ರಪರ್ವಗಳಿಂದ ತಿಳಿಯಬಹುದು ಹಣ ಬರುವ ಸೂಚಿಸುತ್ತದೆ ಈಗ ನಾನು ಆಕಸ್ಮಿಕವಾಗಿ ಧನಲಾಭವಾಗುವ ಚಿಹ್ನೆ ಮತ್ತು ರೇಖೆಗಳ ಬಗ್ಗೆ ಹೇಳುತ್ತೇನೆ ಆಕಸ್ಮಿಕವಾಗಿ ನಿಮಗೆ ಆಕಸ್ಮಿಕವಾಗಿ ಯಾವಾಗ ಹಣ ಬರುತ್ತೆ ಅದಕ್ಕೆ ಸಾಧ್ಯತೆ ಇದೆಯೇ ನಿಮ್ಮ ಕೈಯಲ್ಲಿ ಅಂತಹ ಅದೃಷ್ಟವನ್ನು ಸೂಚಿಸುವ ಚಿಹ್ನೆಗಳಿವೆಯೇ ಎಂಬುದರ ಬಗ್ಗೆ ಹೇಳ್ತೇನೆ ಕಂಕಣದಿಂದ ಹೊರಟ ಭಾಗ್ಯರೇಖೆ ಯಾವುದೇ ದೋಷ ಫಲಗಳಿಲ್ಲದೆ ಶನಿ ಪರ್ವದವರೆಗೆ ಬೆಳೆದಿರುತ್ತದೆ ಅದನ್ನು ಶುಭಕಾರಕ ರೇಖೆ ಎನ್ನಬಹುದು ಅಂತಹ ಅರ್ಥದಲ್ಲಿ ಶುಕ್ರಪರ್ವ ಮತ್ತು ಶುಕ್ರಪರ್ವ ದೋಷರಹಿತವಾಗಿ ಅಂದರೆ ಇಲ್ಲಿ ಯಾವುದೇ ದೋಷ ಚಿಹ್ನೆಗಳಿರಬಾರದು ಹಾಗೆಯೇ ಹೆಚ್ಚು ಉಬ್ಬಿದಂತೆ ಇರಬೇಕು ಅವರಿಗೆ ಅದೃಷ್ಟ ಇದೆ ಎಂದು ಅಂತಹ ಜನರು ಶ್ರಮಪಟ್ಟು ದುಡಿದರೆ ಅವರು ಎಲ್ಲ ರಂಗದಲ್ಲೂ ಯಶಸ್ವಿಯಾಗುತ್ತಾರೆ ಅಂದರೆ ನಾನೀಗ ಮೊದಲು ಹೇಳಿದ ಈ ಸೂರ್ಯರೇಖೆ ಸೂರ್ಯಪರ್ವ ಈ ಶುಕ್ರಪರ್ವ ಎಲ್ಲವೂ ಸರಿಯಾಗಿದ್ದರೆ ಅವರು ಕಷ್ಟಪಟ್ಟು ದುಡಿದರೆ ಅವರು ಯಶಸ್ವಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ
ಬಾಹ್ಯರೇಖೆಯಿಂದ ಒಂದು ರೇಖೆ ಸೂರ್ಯಪರ್ವದತ್ತ ಸಾಗಿ ಇಲ್ಲಿಂದ ಒಂದು ರೇಖೆ ಇಲ್ಲಿಗೆ ಹೋಗಿದ್ರೆ ನೋಡಿ, ಇದು ಈ ಸೂರ್ಯರೇಖೆ, ಈ ಆ ಬಾಹ್ಯರೇಖೆಯಿಂದ ಸೂರ್ಯರೇಖೆ ಈ ಸೂರ್ಯರೇಖೆಗೆ ಹೋಗಿದ್ದರೆ ಆ ವ್ಯಕ್ತಿಗೆ ಆಕಸ್ಮಿಕವಾಗಿ ಧನಲಾಭವಾಗುವ ಸಾಧ್ಯತೆ ಇದೆ. ಆಕಸ್ಮಿಕವಾಗಿ ಧನಲಾಭವಾಗುವ ಸಾಧ್ಯತೆ ಇದೆ. ಲಾಟರಿ, ಷೇರು ವ್ಯಾಪಾರ, ಷೇರು ವ್ಯವಹಾರ ಮುಂತಾದವುಗಳಿಂದ ಹೆಚ್ಚಿನ ಆದಾಯ ಬರಬಹುದು. ವ್ಯಾಪಾರ ವ್ಯವಹಾರದಿಂದ ನೆನೆಸಿರದ ರೀತಿಯ ಲಾಭವಾಗಬಹುದು. ಆ ವ್ಯಕ್ತಿಯ ಇಲ್ಲಿಂದ ಈಗ ಇದನ್ನು ಲೆಕ್ಕ ಹಾಕಿದ್ರೆ ಇದು 35 ರಿಂದ 40 ವರ್ಷ, ಇದು 35ನೇ ವರ್ಷ, ಇಲ್ಲಿಂದ 40 ವರ್ಷದೊಳಗೆ 42ನೇ ವಯಸ್ಸಿನೊಳಗೆ ಅಂತಹ ಅದೃಷ್ಟ ಒದಗಿ ಬರಬಹುದು. ಇಲ್ಲದಿದ್ದರೆ ಭಾಗ್ಯರೇಖೆ, ಭಾಗ್ಯರೇಖೆಯ ವಯಸ್ಸನ್ನು ಇಲ್ಲಿಂದ ಇಲ್ಲಿಗೆ 75 ವಯಸ್ಸನ್ನು ಲೆಕ್ಕ ಹಾಕಿ ನೀವು ಹೇಳಬಹುದು. ಸೂರ್ಯನ ರೇಖೆ ಹೊರಟಿರುವ ಕಾಲವನ್ನು, ಈ ರೇಖೆ ಹೊರಟಿರುವ, ಕೆಲವರಿಗೆ ಇಲ್ಲಿಂದ ಹೊರಟಿರುತ್ತೆ, ಕೆಲವು ಇಲ್ಲಿಂದ ಹೊರಟಿರುತ್ತೆ, ಕೆಲವು ಇಲ್ಲಿಂದ ಹೊರಟಿರಬಹುದು. ಅದು ಎಲ್ಲಿ ಹೊರಟಿರುತ್ತೋ ಆ ಕಾಲವನ್ನು ಲೆಕ್ಕ ಹಾಕಿ ಯಾವ ವಯಸ್ಸಿನಲ್ಲಿ ಹಣ ಬರುತ್ತದೆ ಎಂದು ಹೇಳಬಹುದು. ವಯಸ್ಸನ್ನು ಲೆಕ್ಕ ಹಾಕುವ ವಿಡಿಯೋ ಈ ಮೊದಲು ತಯಾರಿಸಿ ಹಾಕಿದ್ದೇನೆ, ಅದನ್ನು ನೋಡಬಹುದು. ಶುಕ್ರಪರ್ವದಲ್ಲಿ ಈ ಜಾಗದಲ್ಲಿ, ಶುಕ್ರಪರ್ವದ ಈ ಜಾಗದಿಂದ ಒಂದು ರೇಖೆ ಇಲ್ಲಿಗೆ ಹೊರಟಿದರೆ, ಒಂದು ರೇಖೆ ಹೊರಟಿದರೆ ಅದು ಭಾಗ್ಯರೇಖೆಯತ್ತ ಸಾಗಿದ್ದರೆ, ಇಲ್ಲಿಂದ ಭಾಗ್ಯರೇಖೆಯತ್ತ ಸಾಗಿದ್ದರೆ ಆ ವಯಸ್ಸಿನಲ್ಲಿ ಆಕಸ್ಮಿಕ ಧನಲಾಭವಾಗುವ ಅದೃಷ್ಟ ಇದೆ ಎಂದು ತಿಳಿಯಬೇಕು, ಎಂದು ತಿಳಿಯಬಹುದು. ಆಯುಷರೇಖೆಯಿಂದ ಈ ರೀತಿ ಮೇಲೆದ್ದಿರುವ ಚಿಕ್ಕ ಚಿಕ್ಕ ಗೆರೆಗಳು, ಆಯುಷರೇಖೆಯಿಂದ ಈ ಥರ ಮೇಲೆದ್ದಿರುವ ಹಿಂಗೆ ಈ ಥರ ಮೇಲೆದ್ದಿರುವ ಒಂದು ರೇಖೆಗಳು ಧನಲಾಭವನ್ನು ಸೂಚಿಸುತ್ತದೆ, ಧನಲಾಭವನ್ನು ಸೂಚಿಸುತ್ತದೆ. ಈ ಥರ ಮೇಲೆದ್ದಿದಂಥ ಧನಲಾಭವನ್ನು ಸೂಚಿಸುತ್ತದೆ. ಮೇಲಕ್ಕೆದ್ದಿರುವ ಶಾಖಾ ರೇಖೆಗಳು, ಈ ಮೇಲಕ್ಕೆದ್ದಂತೆ ಇರುವ ಶಾಖಾ ರೇಖೆಗಳು ಆಕಸ್ಮಿಕವಾಗಿ ಧನಲಾಭ ತಂದುಕೊಡುವ ಅದೃಷ್ಟದ ಸೂಚನೆಗಳೆಂದು ತಿಳಿಯಲಾಗಿದೆ, ಅದೃಷ್ಟದ ಸೂಚನೆಗಳೆಂದು ತಿಳಿಯಲಾಗಿದೆ. ಹಾಗೆಯೇ ಹೆಬ್ಬೆಟ್ಟಿನ ಗಣ್ಣಿನಲ್ಲಿ ನೋಡಿ, ಇದು ಹೆಬ್ಬೆಟ್ಟಿನ ಗಣ್ಣು, ಇದೊಂದು ಗಣ್ಣು, ಇದೊಂದು ಗಣ್ಣಲ್ಲಿ ಹೆಬ್ಬೆಟ್ಟಿನ ಗಣ್ಣಲ್ಲಿ ಕಣ್ಣಿನಂತೆ ಚಿಹ್ನೆ ಇದ್ದರೆ, ಅಥವಾ ಮೀನಿನಂತೆ ಚಿಹ್ನೆ ಇದ್ದರೆ, ಕಣ್ಣಿನಂತೆ ಇದ್ದರೆ ಅದು ಸಹ ಅದೃಷ್ಟ ತರುವ ಚಿಹ್ನೆ ಎಂದು ತಿಳಿಯಬೇಕು. ಇಲ್ಲಿ ಕಣ್ಣಿನಂತೆ ಇದ್ದರೆ ಅಥವಾ ಮೀನಿನಂತೆ ಇದ್ದರೆ ಅದು ಸಹ ಅದೃಷ್ಟ ತರುವ ರೇಖೆ ಎಂದು ತಿಳಿಯಬೇಕು. ಸೂರ್ಯರೇಖೆಯ ಮೇಲೆ ಈ ರೀತಿಯ ತ್ರಿಕೋಣಗಳು ಅಂದರೆ ಇದು ಸೂರ್ಯರೇಖೆ, ಸೂರ್ಯರೇಖೆ ಇಂತಹ ತ್ರಿಕೋಣಗಳು ಚಿಹ್ನೆಗಳು ಇದ್ದರೆ ಅದು ಕೂಡ ಧನಲಾಭದ ಸೂಚನೆ, ಇದು ಧನಲಾಭದ ಸೂಚನೆ. ಕಷ್ಟಪಟ್ಟು ದುಡಿದು ಹೇರಳ ಹಣ ಸಂಪಾದಿಸುವ ಹಸ್ತಗಳಲ್ಲಿ ಇಂತಹ ರೇಖೆಗಳು ಮತ್ತು ಚಿಹ್ನೆಗಳು ಇರುತ್ತದೆ. ಪ್ರಯತ್ನ ಮತ್ತು ಗುರಿ ಇದ್ದವರಿಗೆ ಮಾತ್ರ ಅದೃಷ್ಟ ಒಲಿಯುತ್ತದೆ. ಆದುದರಿಂದ ಇಂತಹ ರೇಖೆ ಮತ್ತು ಚಿಹ್ನೆಗಳಿದ್ದವರು ಅದೃಷ್ಟ ಪಡೆಯಲು ಪ್ರಯತ್ನಿಸಿದರೆ ಫಲ ದೊರೆಯುತ್ತದೆ. ಪ್ರಯತ್ನವಿಲ್ಲದಿದ್ದರೆ ಯಾವುದೇ ರೀತಿಯ ಫಲವೂ ದೊರೆಯುವುದಿಲ್ಲ. ನೀವು ಯಾರಿಗೇ ಆಗಲಿ ಹಸ್ತದಲ್ಲಿ ಚಿಹ್ನೆಗಳಿದ್ದರೆ ನಿಮಗೆ ಅದೃಷ್ಟ ತಾನಾಗಿ ಒಲಿದು ಬರುವುದಿಲ್ಲ. ಅದೃಷ್ಟ ಒಲಿದು ಬರಬೇಕಾದರೆ ನೀವು ದುಡಿಯಬೇಕು, ಗುರಿಯನ್ನು ಇಟ್ಟುಕೊಂಡು ಪ್ರಯತ್ನ ಪಡಬೇಕು. ಬರೀ ಹಸ್ತದಲ್ಲಿನ ಚಿಹ್ನೆಗಳು ಬರೀ ಸೂಚನೆಗಳು ಮಾತ್ರ ಆಗಿರುತ್ತದೆ. ಆ ಸೂಚನೆಗಳು ನೀವು ಫಲಿತಾಂಶಕ್ಕೆ ಪಡಿಬೇಕಾದ್ರೆ, ಅದರ ಫಲಿತಾಂಶವನ್ನು ಪಡಿಬೇಕಾದ್ರೆ ಪ್ರಯತ್ನ ಮಾಡಬೇಕು. ನನ್ನ ಕೈಯಲ್ಲಿ ಇಂಥ ಚಿಹ್ನೆಗಳಿದೆ, ನನಗೆ ಎಲ್ಲವೂ ತಾನಾಗಿ ಒದಗಿ ಬರುತ್ತದೆ ಅಂತ ತಿಳಿದುಕೊಂಡು ಸುಮ್ಮನೆ ಇದ್ದರೆ ಯಾರಿಗೂ ಅದೃಷ್ಟ ಬರುವುದಿಲ್ಲ. ಲಾಟ್ರಿ ಹೊಡೆಯಬೇಕಾದ್ರೆ ಲಾಟ್ರಿ ಟಿಕೆಟ್ ಕೊಂಡ್ಕೊಂಡ್ಲೇಬೇಕಲ್ಲವೇ, ಇಲ್ಲಾಂದರೆ ಲಾಟ್ರಿ ಹೊಡೆಯುತ್ತದೆ.
ನೀವು ವ್ಯವಹಾರ ಬೇಕಾದ್ರೆ ಷೇರು ವ್ಯಾಪಾರ ಮಾಡಲೇಬೇಕು, ಷೇರಿಂದ ಲಾಭ ಬರಬೇಕಾದ್ರೆ ವ್ಯಾಪಾರ ವ್ಯವಹಾರದಿಂದ ಲಾಭ ಬರಬೇಕಾದ್ರೆ ವ್ಯಾಪಾರ ವ್ಯವಹಾರ ಮಾಡಲೇಬೇಕು. ಆದುದರಿಂದ ಪ್ರಯತ್ನ ಇಲ್ಲದೆ ಯಾವುದೂ ಸಹ ನಡೆಯುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ ನಿಮಗೆ ಧನ್ಯವಾದ.